ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಬಿಎಸ್ ಯಡಿಯೂರಪ್ಪನವರು ಏನ್ ಹೇಳ್ತಾರೆ ಅದರ ಉಲ್ಟಾ ಆಗ್ತಾ ಇದೆ. ಬಿಎಸ್ ಯಡಿಯೂರಪ್ಪನವರು ಒಂಥರ ಶಕುನಿ ಇದ್ದ ಹಾಗೆ ಅಂತ ಯತ್ನಾಳ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅದು ಕಡ್ಡಾಯವಾಗಿ ಧರ್ಮದ ಒಂದು ವಸ್ತ್ರ ಅಲ್ಲ. ಯಾವುದೇ ಶಾಲಾ ಕಾಲೇಜುಗಳು ತಮ್ಮ ಶಾಲೆಯ ಏನು ಒಂದು ವಸ್ತ್ರ ನೀತಿಯನ್ನು ಮಾಡ್ತಾರೆ, ಕೋಡ್ ಡ್ರೆಸ್ ಕೋಡ್ ಏನು ಮಾಡ್ತಾರೆ ಅದರಂಗೆ ನಡಿಬೇಕಂತೇಳಿ ಸುಪ್ರೀಂ ಕೋರ್ಟ್ ಸಹ ಹೇಳಿದ್ವಿ. ಅವ್ರಿಗೆ ಒಬ್ಬ ನ್ಯಾಯಾಧೀಶ ಅವರು ನ್ಯಾಯವಾದಿಗಳೇ ವಕೀಲರಿದ್ದಾರೆ ಸಿದ್ದರಾಮಯ್ಯ ಏನೋ ತುಷ್ಟೀಕರಣ ಮಾಡ್ಲಿಕ್ಕೆ ಹೋಗಿ ಸಿಗಬಿದ್ರು. ಇಲ್ಲಾಂದ್ರೆ ಅವರು ಇದ್ರದ ಭಾರಿ ಬೆಲೆಯನ್ನು ನಾಳೆ ಲೋಕಸಭಾದಾಗ ತೆತ್ತಾರೆ ನೋಡ್ತಾ ಇರಲಿ. ಈ ರೀತಿ ಮಕ್ಕಳಲ್ಲಿ ಭೇದ ಭಾವ ಮಾಡೋಂಥದ್ದು ಯಾವುದೇ ಪಕ್ಷ ಇರಲಿ ಮಾಡಬಾರ್ದು. ಅದನ್ನು ಸಿದ್ದರಾಮಯ್ಯನವ್ರು ಇನ್ನಾದರೂ ಜವಾಬ್ದಾರಿಯುತವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿಕೆ ಕೊಟ್ಟರು. ಈ ಹಿಂದೆ ಕೋಮು ಸೌಹಾರ್ದ ಐತಂದ ಪರಸ್ಪರ ವಿಶ್ವಾಸದಿಂದ ಇದು ನಡೀತಾ ಇತ್ತು ವಿಸಾ ಅನ್ನೋದು, ಆದರೆ ಅದನ್ನೇ ಬಿಜೆಪಿ ಅವರು ಕದಲಿಸಿಬಿಟ್ರು ಅಂತ ಕಾಂಗ್ರೆಸ್ ಅವರು. ನಾವೇನು ಕದಲಿಸಿಲ್ಲ, ಡ್ರೆಸ್ ಕೋಡ್ ಏನಿದೆ ಅದನ್ನು ಮೇಂಟೈನ್ ಮಾಡತ್ತೆ ಹೇಳಿದ್ಬಿಟ್ರೆ ಬಿಜೆಪಿ ಏನು ಅದರಲ್ಲಿ ಕೇಳಿ. ನಿಮ್ಮ ನಿಮ್ಮ ಶಾಲೆಯ ಡ್ರೆಸ್ ಕೋಡು ನಿಮಗೆ ಸ್ವತಂತ್ರ ಇದ್ರಿ. ನೀವು ಯಾವ ಡ್ರೆಸ್ ಕೋಡನ್ನು ನೀವು ಒಂದು ನಿರ್ಣಯ ತಗೊಂಡಿರ್ತೀವಿ ಅದಕ್ಕೆ ನೀವು ಬದ್ಧರಾಗಿರಿ ಅಂತ ಇಷ್ಟು ಇಟ್ಬಿಟ್ರೆ ನಾವು ಇದೇ ರೀತಿ ಡ್ರೆಸ್ ಇರ್ಬೇಕು ಅಂತೇಳಿ ಎಲ್ಲೂ ಒಂದು ಸರ್ಕಾರ ಅದರಲ್ಲಿ ಹಸ್ತಕ್ಷೇಪ ನಮ್ಮ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಎಲ್ಲೂ ಹಸ್ತಕ್ಷೇಪ ಇಡೀ ದೇಶನಾಗೇನೇ ಇದೆ. ಕರ್ನಾಟಕದಲ್ಲಿ ಹಾಕಿದ್ದು ಈ ವಿಷಯ ದೇಶನಾಗ ಎಲ್ಲೂ ಇಲ್ಲ. ಕರ್ನಾಟಕ ಬಿಟ್ಟರೆ ಎಲ್ಲೇ ಐತ್ರಿ ಇದು? ಕಾಂಗ್ರೆಸ್ ಮೂಳೋಗತ್ತೆ ಅಂತೀರಿ ಲೋಕಸಭಾ ಚುನಾವಣೆ ನಿಶ್ಚಿತವಾಗಿ. ಈ ರೀತಿ ಹೋಮ್ ಆಧಾರದ ಮೇಲೆ ನೀವು ಮಕ್ಕಳನ್ನು ಓಡಿ ಅಂತ ಈಗ ನೀವು ಮಕ್ಕಳಿಗೆ ಪ್ರವಾಸ ಅಂತ ಹೇಳ್ತೀವಿ. ಎಲ್ಲ ಮಕ್ಕಳು ಬಡವರು ಎಲ್ಲ ಮಕ್ಕಳಿಗೂ ಕಳಿಸ್ಬೇಕು, ಅಲ್ಲ ಅಂದ್ರೆ ಅವರೊಬ್ಬರಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಾಗ್ತದೆ. ನೀವು ಪ್ರತ್ಯೇಕವ್ರನ್ನ ಕಳಿಸೋದ್ರಿಂದ ಮತ್ತೆ ನೀವು ಪ್ರತ್ಯೇಕ ಇಲ್ಲ. ಎಲ್ಲ ಸಮುದಾಯದ ಮಕ್ಕಳು ಕೂಡಿ ಕಲಿಬೇಕು, ಕೂಡಿ ಊಟ ಮಾಡಬೇಕು, ಕೂಡಿ ಆಡಬೇಕು, ಅಂತಾಗ್ರೆ ಸಮಾನತೆ ಬರ್ತದೆ. ಸುಮ್ಮನೆ ಸುಮ್ಮನೆ ಸಮಾನತೆ ಬರ್ತದೆ ಇದಕ್ಕೆ ಏಕರೂಪ ನಾಗರಿಕತೆನೇ ಉತ್ತರ ಅಂತೀರಿ? ಇದನ್ನು ನಿಶ್ಚಿತವಾಗಿ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ನಿಶ್ಚಿತವಾಗಿಯೂ 2024 ಒಳಗೇ ತರಬಹುದು. ನಂತರ ಆದರೂ ಸಮಾನ ನಾಗರಿಕ ಸಂಸ್ಥೆ ಸುಪ್ರೀಂ ಕೋರ್ಟ್ ಸಹ ಹೇಳಿದೆ ನಮ್ಮ ದೇಶದಲ್ಲಿ ಸಮಾನ ನಾಗರಿಕ ಸಂಸ್ಥೆ ತರುವಂಥ ಪ್ರಯತ್ನ ಮಾಡಬೇಕಂತೇಳಿ ಸಲಹೆ ಕೊಟ್ಟಿದೆ. ಅದು ನಿಶ್ಚಿತವಾಗಿ ಹ್ಯಾಂಗೆ ನಾವು ಕಾಶ್ಮೀರ 370 ಗ್ರೀವ್ ಅಯೋಧ್ಯೆ ರಾಮ ಮಂದಿರ ನಿರ್ಣಯ ತಗೊಂಡಿವಿ, ಅದೇ ರೀತಿ ತಲಾಖದಲ್ಲಿ ನಿರ್ಣಯ ತಗೊಂಡಿವಿ. ಸಮಾನ ನಾಗರಿಕ ಸಂಹಿತೆ ಎಲ್ಲ ಧರ್ಮದವರಿಗೆ ಅನ್ವಯ ಆಗುವಂಥದ್ದು ಕೆಲವೇ ದಿವಸಗಳಲ್ಲಿ ಭಾರತದಲ್ಲಿ ಜಾರಿ ಆಗುತ್ತೆ. ಯಡಿಯೂರಪ್ಪ ಹೇಳ್ತಾರೆ ನಾನೇನು ದೂರಿಲ್ಲ, ಅವ್ರು ಹಂಗೆ ಹೇಳ್ತಾರೆ. ಅವ್ರು ಏನು ಹೇಳ್ತಿರ್ತಾರೆ ಅದ್ರ ಉಲ್ಟಾ ನಡೆದಿರ್ತಾರೆ. ಒಳಗೆ ಯಡಿಯೂರಪ್ಪ ಅವ್ರ ಮಗ ಏನು ಮಾತಾಡ್ತಾರಲ್ಲ ಹಿಂದಕ್ಕೆ ಹೇಳಿದ್ದ ವಿಜಯ ಅಂದ್ರೆ ಏನು ಹೇಳಿದ್ದ ಶೋಭಾ ಕರಂದ್ಲಾ ಅಧ್ಯಕ್ಷ ಆಗಲಿಕ್ಕೆ ಯತ್ನಾಳರು ವಿರೋಧ ಪಕ್ಷ ನಾಯಕ ನಮ್ದು ಏನು ತಕರಾಗಲಿ ಅಟ್ರಾಗಲ್ಲಿ ಅಲ್ಲಿ ನಾಯಕ್ ಹೈಕಮಾಂಡ್ದಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ರು. ಅದಕ್ಕೆ ಹೇಳಿಕೆ ಕೊಡಿ. ಇವತ್ತೇನು ಯಡಿಯೂರಪ್ಪ ನಿನ್ನ ಹೇಳ್ಯಾರಲ್ಲ ಈ ಕಂಪ್ಲೇಂಟ್ ಕೊಟ್ಟಾರ ಅವ್ರು ಕೊಟ್ಟಾರ ಅವ್ರದ್ದು ಏನೇನು ನಡೆಯಲಾಗಿತ್ತು ಅಂತೇಳಿ ಮುಂದೆ ಮರ್ಯಾದೆ ಹೋಗಬಾರ್ದು ಮತ್ತೆ ಯತ್ನಾಳ ನೋಟಿಸ್ ಕೊಡಲಿಲ್ಲ ಯತ್ನಾಳ ಹೊರಗೆ ಹಾಕಲಿ ಅಂತ ಮರ್ಯಾದೆ ಹೋಗಬಾರ್ದು ಅಂತ ಅವರು ಇಂಥದ್ರಾಗ ಅವರು ಈ ಕಡೆ ಶಕುನಿ ಇದ್ದಂಗೆ ಅದಾರ ಮಾಡೋಕೆ ಬಯಸ್ತಾರೆ. ನಾನು ರೈತರ ವಿರೋಧಿ ಅಲ್ಲ, ಕೇಂದ್ರ ಸರ್ಕಾರಗಳು ತಮ್ಮ ನೀತಿಯನ್ನು ಬದಲಾಯಿಸಲಿ ಅಂತ ಈಗ ಹೇಳ್ಕೊಳ್ತೇವೆ. ಯಾಕೆ ಶಿವಾಜಿಲ್ರು ಆತ್ಮಹತ್ಯೆ ರೈತರ ಆತ್ಮಹತ್ಯೆ ಬಗ್ಗೆ ಮಾತಾಡಬಹುದು ಹಿಂದೆ ಇವತ್ತು ಬರಗಾಲ ಬಯಸ್ತಾರಂದ್ರ ಬಹಳ ಇದು ಯಾವ ರೀತಿ ಖಂಡನೆ ಮಾಡಬೇಕು ಗೊತ್ತಿಲ್ಲ. ಈ ರೀತಿ ಒಬ್ಬ ಜವಾಬ್ದಾರಿಯುತ ಮಂತ್ರಿಗಳು ಅದರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರು ಮತ್ತು ರೈತರ ಬಗ್ಗೆ ಎಷ್ಟು ಹಗುರವಾಗಿ ಯಾರು ದೇಶದಲ್ಲಿರುವಂಥ ಅನ್ನದಾತ ಬರಗಾಲ ಬರಲಿ ಅಂತ ಯಾರು ಬಯಸು ಯಾರು ಯಾರು ಬಯಸ್ತಾರೆ ಅಂದ್ರೆ ಅವ್ರೊಬ್ಬರೇ ಬಯಸ್ಲಾಕತ್ತ. ಯಾಕಂದ್ರೆ ಬರಗಾಲ ಬರಲಿ ಅಂತ ಯಾಕೆ ಬಯಸ್ತಾರೆ ಕೆಲವೊಮ್ಮೆ ಅಂದ್ರೆ ಅವರ ಬ್ಯಾಂಕಿನ ಸಾಲ ಮನ್ನಾ ಆಗ್ತದೆ. ಕೆಲವೊಂದೇನು ತಾವೇ ತಗೊಂಡ್ಕೊಂಡು ಮನ್ನಾ ಆಗಿದ್ದನ್ನು ತಾವು ಮನ್ನಾ ಮಾಡ್ಕೊಳಕ್ಕೆ ಅನುಕೂಲ ಆಗ್ತದೆ, ಅವರಿಗೆ ಭಾಳ ಖುಷಿ ಇರ್ತದೆ. ಅದ್ರಾಗ ವಿಶೇಷವಾಗಿ ಡಿ ಸಿ ಜಿ ಬ್ಯಾಂಕ್ನವ್ರು ಭಾಳ ಖುಷಿ, ಯಾಕಂದ್ರೆ ಸರ್ಕಾರಗಳು ಏನು ಮಾಡ್ತಾವೆ ಡಿ ಸಿ ಜಿ ಬ್ಯಾಂಕಿಗೆ ಇದ್ದಂಥ ರೈತರದ್ದು ಅಷ್ಟೇ ಸಾಲ ಮನ್ನಾ ಮಾಡ್ತಾವೆ ಸರ್ಕಾರ. ಅದೇ ಡಿ ಸಿ ಜಿ ಬ್ಯಾಂಕೇ ರೀ, ಮತ್ತೆ ಯಾವ ಸಹಕಾರಿ ಬ್ಯಾಂಕಿಂದ ಮಾಡೋದು. ಅವರು ಡಿ ಸಿ ಜಿ ಬ್ಯಾಂಕು ಹಳ್ಳಿಯಲ್ಲಿರುವಂಥ ಸೊಸೈಟಿಗಳು ಅಂದ್ರೂ ಡಿ ಸಿ ಸಿ ಬ್ಯಾಂಕಿನ ಅಂಟನಾಗಿರುವಂಥ ಅದು ಮಾಡೋದ್ರಿಂದ ಇವರು ಏನು
ಬೇನಾಮಿ ಸಾಲ ತಗೊಂಡಿರ್ತಾರೆ ಅವೆಲ್ಲ ಮನೆ ಆಗ್ತಾರೆ. ಅದಕ್ಕೆ ಬರಗಾಲ ಬಯಸೋರು ಅವರು ಹೊರತು ರೈತರಲ್ಲ. ರೈತರ ಬಗ್ಗೆ ನನಗೆ ಗೌರವ ಇದೆ, ಅದಕ್ಕೆ ಏನು ರೈತರ ಬಗ್ಗೆ ಗೌರವ ಐತಿ? ಆದ್ರೆ ರೈತರು ಬರಗಾಲ ಬಯಸ್ತಾರ, ಆತ್ಮಹತ್ಯೆ 5 ಲಕ್ಷ ರೂಪಾಯಿ ಕೊಡ್ತಿರ್ತಾರೆ, ಆತ್ಮಹತ್ಯೆ ಮಾಡ್ಕೊತಾರೆ. ಇವಕ್ಕೆ ರೈತರ ಗೌರವ ಆಯ್ತೋ ಏನು ಏನಾಯ್ತು ಅನ್ನೋದು ನಾಡಿನ ಜನ ಇವತ್ತು ಮುಖ್ಯಮಂತ್ರಿಗಳು ಇಂಥ ಸಚಿವರಿಗೆ ಕರೆದು ಎಚ್ಚರಿಕೆ ಕೊಡಬೇಕು. ಈ ರೀತಿ ಹೇಳಿಕೆ ಕೊಡಬಾರ್ದು, ಕೊಟ್ಟರೆ ಕ್ರಮ ತಗೋತೀನಿ. ಸಿದ್ದರಾಮಯ್ಯನವ್ರಿಗೆ ಏನಾರ ಹೊಸ ಅವ್ರು ಸಿದ್ದರಾಮಯ್ಯವ್ರು ಕಂಟ್ರೋಲ್ ಆಗಿಲ್ಲ, ಡಿ ಕೆ ಶಿವಕುಮಾರ್ ಅವ್ರು ಕಂಟ್ರೋಲ್ ಆಗದ, ಸಚಿವ ಸಂಪುಟ ಕಂಟ್ರೋಲ್ ಇಲ್ಲ ಅಂತೀರಿ? ಇಲ್ಲ ಇಲ್ಲ, ಸಿದ್ದರಾಮಯ್ಯನೂ ಏನಾಗ್ಯವ ಎರಡು ಗುಂಪು ಅದ, ಒಂದು ಡಿ ಕೆ ಶಿವಕುಮಾರ್ ಟೀಮ್ ಇದೆ, ಒಂದು ಸಿದ್ದರಾಮಯ್ಯ ಅವರು ಎಂ ಬಿ ಪಾಲ್ರು ಸಿದ್ದರಾಮಯ್ಯ ಟೀಮ್, ಈ ಶಿವಾನ್ ಪಾಟೀಲ್ ಡಿ ಕೆ ಶಿವಕುಮಾರ್ ಇವ್ರಿಗೆ ಅವ್ರು ತೆಗೆದಾಗೋದಿಲ್ಲ, ಅವ್ರಿಗೆ ಇವ್ರು ತೆಗೆದಾಗ ಇವರಿಬ್ಬರ ಒಂದೇನು ಜಗಳಿದೆ. ಈ ರೀತಿ ಆಡಳಿತದಲ್ಲಿ ಸಚಿವರು ಬೇಕಾಬಿಟ್ಟಿಯಾಗಿ ಹೇಳಿಕೆ ಕೊಡಲಿಕ್ಕೆ ಈ ರೀತಿಯ ಒಂದು ಅವರಿಗೆ ಧೈರ್ಯ ಇರೋದೇ ಅವ್ರ ಹಿಂದೆ ಒಬ್ಬ ಗಾಡ್ ಫಾದರ್. ಸರ್, ಈಗ ಟಿಪ್ಪು ಸುಲ್ತಾನ್ ವಿಚಾರದಲ್ಲಿ ನೀವು ಟಿಪ್ಪು ಎರಡನೇ ಟಿಪ್ಪು ಸಿ ಎಂ ಅಂತ ಹೇಳಿದ್ರಿ, ಈಗ ಎಂ ಬಿ ಪಾಲ್ರು ಎಂಥವರೇ ಮೂರನೇ ಟಿಪ್ಪು ಅಂತ, ಅವರು ನಾಲ್ಕನೇ ಟಿಪ್ಪು ಕಾಣ್ತಾರೆ. ಸರ್ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ
ಸಂತೋಷ್ ಸರ್ ಬಿಹಾರಿ ವಾಜಪೇಯಿ ಅವ್ರಿಗೆ.